ಕಂಪ್ಲಿ ಪಟ್ಟಣದ ಎಸ್ಎನ್ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಂಪ್ಲಿ ವಲಯ ಮಟ್ಟದ ಪ್ರಾಥಮಿಕ ಶಾಲೆ ಮಕ್ಕಳ ಕ್ರೀಡೆಗಳ ಕಾರ್ಯಕ್ರಮ ನಡೆದಿದೆ. ಶಾಸಕ ಜಿಎನ್ ಗಣೇಶ್ ಅವರು ಉದ್ಘಾಟನೆ ಮಾಡಿದರು. ನಂತರ ವಲಯ ಮಟ್ಟದ ಕ್ರೀಡಾದ ಪಂಚನ್ನ ಉದ್ಘಾಟಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳು ನಿತ್ಯ ಶಿಕ್ಷಣ ಪಡೆಯುವುದರ ಜೊತೆಗೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಯಶಸ್ವಿ ಕಾಣಲು ಸಾಧ್ಯ. ಹಾಗೂ ಕಂಪ್ಲಿ ಮತ್ತು ಸುತ್ತಮುತ್ತ ಗ್ರಾಮದ ವಿದ್ಯಾರ್ಥಿಗಳು ಯಾವುದೇ ಕ್ರೀಡೆಗಳಲ್ಲಿ ಹಾಡಲು ಹೊಸಪೇಟೆ ಇನ್ನಿತರ ತಾಲೂಕುಗಳಿಗೆ ಹೋಗಬೇಕಾಗಿದೆ. ಆದ್ದರಿಂದ ವಲಯ ಮಟ್ಟದ ಕ್ರೀಡಾ ಕಾರ್ಯಕ್ರಮವನ್ನು ಕಂಪ್ಲಿಯಲ್ಲಿ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದರು. ಪರವಾಗಿ ಲೌಕಿಕವಾಗಿ ನಿರ್ಮಾಣ ಮಾಡ್ಲಿಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ. ನೂತನ ತಾಲೂಕಿಗೆ ನೀವು ಕೈ ಮಾಡಿ ಅವರಲ್ಲಿ ಎಲ್ಲ ಶಿಕ್ಷಕರ ಪರವಾಗಿ ಪ್ರಾರಂಭ ಆಯ್ತು. ಇದೇ ರೀತಿ ಇವಾಗ ನೂತನ ತಾಲೂಕು ಆಗಿರೋದ್ರಿಂದ ತಾಲೂಕು ಮಟ್ಟ ಕೂಡ ನಮ್ ಕಂಪ್ಲೇಂಟ್ ಮಾಡಂತ ಎಲ್ಲ ಅಧಿಕಾರಿಗಳು ಕರೆದು ಇಲ್ಲಿ ಮಾತಾಡಿ ತಾಲೂಕು ಮಟ್ಟ ಆದ್ರೆ ನಮ್ಮ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ. ಅದೇ ರೀತಿ ಇವಾಗ ತಾಲೂಕು ಮಟ್ಟಕ್ಕೆ ಕೂಡ ಹೊಸಪೇಟೆ ಹೋಗೋದು ಅಲ್ಲಿ ಹೋಗೋದು ಇವೆಲ್ಲ ಬಹಳ ತೊಂದರೆ ಇದೆ. ಅದೇ ರೀತಿ ತಾಲೂಕು ಮಟ್ಟದ ಕ್ರೀಡಾಕೂಟ ಕಂಪ್ಲೇಂಟ್ ಆಗ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಿ. ಅದೇ ರೀತಿ ಇವತ್ತೇನು ಮಕ್ಕಳು ಇಷ್ಟು ಉತ್ಸಾಹಕರ ಇದಾರಲ್ಲ, ಇವತ್ತು ಸೋಲು ಗೆಲುವು ಎರಡು ಸಮಾನ. ಸೋತರು ಕೂಡ ಅದೇ ಖುಷಿಯಲ್ಲಿರ್ಬೇಕು, ಗೆದ್ದರು ಕೂಡ ಅದೇ ಖುಷಿಯಲ್ಲಿರ್ಬೇಕು. ಈ ಮಕ್ಕಳ ಜೀವನ ಭವಿಷ್ಯ ಬಹಳ ಮುಂದೆ ದೇಶ ಕಟ್ಟಂತ ಕೆಲಸ ಏನೇನಿದ್ರೆ ಮಕ್ಕಳ ಕೈಯಲ್ಲಿದೆ. ಅದೇ ರೀತಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅಷ್ಟೇ ಕೂಡ ಈ ಕ್ರೀಡೆ ಕೂಡ. ಅದೇ ರೀತಿ ಎಲ್ಲ ಬರೀ ಕಬಡ್ಡಿ ಖೋ ಖೋ ಅಲ್ಲ, ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿ ಆ ದೇವರ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೇನೆ.